ನಾನು ಶುರು ಮಾಡಿದ್ದು ಮೈ ಕರಿಯರ್ ಆಸ್ ಅನ್ ಆಕ್ಟರ್. ಸೊ ನನಗೆ ಆಕ್ಟಿಂಗ್ ಮೊದಲ ಒಲವು ಹಂಗೆ ನೋಡಕ್ ಹೋದ್ರೆ. ಎವ್ರಿಥಿಂಗ್ ಎಲ್ಸ್ ಹ್ಯಾಸ್ ಹ್ಯಾಪನ್ ಲೈಕ್ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತಂಗೆ. ಸಿನಿಮಾನಲ್ಲೇ ಇರಬೇಕು. ಸೊ ಹೇಗಾದ್ರೂ ಮಾಡಿ ಈ ಐ ಶುಡ್ ಕೀಪ್ ಮೇಕಿಂಗ್ ಫಿಲ್ಮ್ಸ್, ಐ ಶುಡ್ ಕೀಪ್ ಟೆಲ್ಲಿಂಗ್ ಸ್ಟೋರೀಸ್ ಅನ್ನೋ ಒಂದು ಆಸೆಯೋ ಛಲವೋ ಹಟವೋ ಏನಾದರೂ ಕರಿಬೋದು. ಎಡಿಟಿಂಗ್ ಮಾಡಿದ್ದೀನಿ, ಸ್ವಲ್ಪ ಫೋಟೋಗ್ರಫಿ ಮಾಡಿದ್ದೀನಿ, ಕೆಲವು ಶಾರ್ಟ್ ಫಿಲ್ಮ್ಸಲ್ಲಿ ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ, ವಿ ಎಫ್ ಎಕ್ಸ್ ಮಾಡಿದ್ದೀನಿ. ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ನನಗೆ ಇವಾಗ ಹೆಲ್ಪ್ ಆಯಿತು ಈ ಸಿನಿಮಾ ಮಾಡುವಾಗ. ಸೊ ಪ್ರತಿ ಸಿನಿಮಾ ಅದರದೇ ಒಂದು ಜರ್ನಿ ಇರುತ್ತೆ. ಈ 11 ವರ್ಷದಲ್ಲಿ ನಾನು ಬರೀ ಇದೊಂದನ್ನೇ ಮಾಡಿಲ್ಲ, ಬೇರೆ ಬೇರೆ ಸ್ಕ್ರಿಪ್ಟ್ಸು ಬರೆದಿಟ್ಕೊಂಡಿದ್ದೀನಿ, ಕೆಲವು ಐಡಿಯಾಸ್ ಇದೆ. ಮೆಟೀರಿಯಲೈಸ್ ಆಗಿದ್ದು ಇದು ಮೊದಲು, ಆ್ಯಂಡ್ ಇದು ಮೆಟೀರಿಯಲೈಸ್ ಫಸ್ಟ್ ಈ ಸಿನಿಮಾನ ತಗೊಳ್ಳೋಣ ಅಂತ ಅನಿಸಿದ್ದು ಕೂಡ ಮನಸ್ಸಿಗೆ ತುಂಬ ಹತ್ತಿರ. ಆ ಕಾರಣಕ್ಕೋಸ್ಕರ ತುಂಬ ಇಂಟಿಮೇಟ್ ಸ್ಟೋರಿ ಅಂತಾರಲ್ಲ ಆ ರೀತಿ, ಅದು ಒಂದು ಒಂದು ಸ್ಕೇಲಲ್ಲೇ ಹೇಳಬೇಕು, ಒಂದು ಶೈಲಿನಲ್ಲೇ ಹೇಳಬೇಕು ಅನ್ನೋದು ಕ್ಲಾರಿಟಿ ಮುಂಚೆಯಿಂದ ಇತ್ತು. ಇದು ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದನ್ನ ಈ ಕಥೆ ನಾನು ಇವಾಗ ಹೇಳಬಲ್ಲೆ. ಇನ್ನು ಸ್ವಲ್ಪ ಹುಚ್ಚುಚ್ಚಾಗಿರೋ ಐಡಿಯಾಸ್ ಬಂದಿದೆ, ಅದು ಹೇಳೋದಕ್ಕೆ ಈ ಮೆಚುರಿಟಿ ಗಳಿಸೋದಿತ್ತು ನನಗೆ. ಸೊ ಹಾಗಾಗಿ ಅದರದೇ ಟೈಮ್ ತಗೊಂಡ್ರು ಕೂಡ ಇದು ಈ ಕಥೆ ನಾನು ಮೊದಲು ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಮಾಡಿರೋದು ಸರ್.